ಏನ್ಮಾಡಿದ್ರು ಕಾಂಗ್ರೆಸ್ ಅವರು ಅವರು ಬಿಟ್ಟಂತ ವಿಚಾರ ಹೀಗಾಗಿ ಅದು ಮಾಧ್ಯಮದಲ್ಲಿ ಕೇಳ್ತಿದ್ದೇನೆ ಹೊರತು ಅದಕ್ಕೆ ಅದು ಅವರು ಬಿಟ್ಟಂತ ವಿಚಾರ ಅಲ್ಲಿ ಈ ಮಾರ್ಚ್ ಬಜೆಟ್ ಯೂಶುವಲಿ ಬೆಂಗಳೂರಲ್ಲಿ ಆಗುವಂಥದ್ದು ಬೆಂಗಳೂರಲ್ಲಿ ಬಜೆಟ್ ಅಧಿವೇಶನ ಆಗ್ತದೆ ನೋಡಿ ಇನ್ನೂ ಪ್ರೊಸೆಸ್ ನಡೆದ ಇನ್ನೂ ಯಾವುದು ಫೈನಲ್ ಡಿಸಿಷನ್ ತೊಗೊಂಡಿಲ್ಲ ಅಲ್ಲಿ ಮಾಧ್ಯಮದವ್ರು ಏನು ಹೇಳ್ತಾರೆ ನೋಡಬೇಕು ಅಲ್ಲಿ ರಾಯಚೂರು ಮಾಧ್ಯಮದವರು ಈ ಅಲ್ಲಿ ಹೋದಾಗ ನಮ್ಮನ್ನು ಬಿಡೋದಿಲ್ಲ ನೀವು ನಮ್ಮನ್ನು ಇಲ್ಲಿ ಬಿಡೋದಿಲ್ಲ ಸರ್ ಇದು ನೀವು ಒಂದು ಯೂನಿಟಿ ತೊಗೊಳ್ಳಿ ಫಸ್ಟ್ ಅಲ್ಲಿ ಈಗ ರಾಯಚೂರು ನಾವು ಹೋದ್ರೆ ಏನು ಮಾಡ್ತಾರೆ ನಮಗೆ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಎಲ್ಲೇ ಬರಲಿ ಕರ್ನಾಟಕ ಬರಬೇಕು ಫಸ್ಟ್ ಇವತ್ತು ಐ ಐ ಟಿ ಕರ್ನಾಟಕ ಬಂದಿದ್ದಿಲ್ಲ ಐ ಐ ಟಿ ಒಂದ್ಸಲ ಸ್ಯಾಂಕ್ಷನ್ ಆಯಿತು ಎನ್ ಡಿ ಎ ಸರ್ಕಾರ ಬಂದಮೇಲೆ ಮೋದಿ ಸರ್ಕಾರ ಬಂದಮೇಲೆ ಐ ಐ ಟಿ ಕರ್ನಾಟಕ ಕೊಟ್ಟರು ಹಿಂದೆ ಎಷ್ಟೋ ಸರ್ಕಾರ ಬಂದು ಹೋದರು ಯು ಪಿ 10 ವರ್ಷ ಮಾಡಿದರು ನಮ್ಮ ಐ ಐ ಟಿ ಕೊಟ್ಟರು ಏಮ್ಸ್ ಇವತ್ತೂ ಬಂದಿಲ್ಲ ಇಷ್ಟು ವರ್ಷದಾಗ ಇವತ್ತು ಏನೋ ಒಂದು ಏಮ್ಸ್ ಬರ್ತದೆ ಎಲ್ಲಿ ಬರ್ತದೆ ನೋಡು ಅಂತ ವೇಟ್ ಮಾಡೋಣಂತೆ ಎಸ್ ಒಟ್ಟು ಕರ್ನಾಟಕ ಬರಬೇಕು ಬೇರೆ ಸಂದರ್ಭದಲ್ಲಿ ಹೋರಾಟಗಳು ನಡೆದವು ಆಯಾ ಸಮಾಜದ ವ್ಯಕ್ತಿಗಳು ಹಿರಿಯರು ಮತ್ತು ಸ್ವಾಮೀಜಿಯವರು ಆ ಸಮಾಜದ ಬಗ್ಗೆ ಇವತ್ತು ಮೀಸಲಾತಿ ಸಿಗಬೇಕನ್ನುವಂಥ ಹೋರಾಟ ನಡೀತಾ ಇದೆ ಈಗೂ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಒಂದು ಸಂವಿಧಾನಿಕ ವ್ಯವಸ್ಥೆ ಇದೆ ಕಾನೂನು ರೂಲ್ಸ್ ಇದ್ದಾವೆ ಒಂದು ಪಾರ್ಲಿಮೆಂಟ್ ವ್ಯವಸ್ಥೆ ಇದೆ ಮತ್ತು ಸಂವಿಧಾನಬದ್ಧವಾಗಿ ಮೀಸಲಾತಿ ಕೊಡುವಾಗ ಸುಪ್ರೀಂ ಕೋರ್ಟಿನ ಕೆಲವೊಂದು ಇತಿಮಿತಿಗಳು ಇಟ್ಟುಕೊಂಡಿದ್ದಾರೆ ಅವರು ರೂಲಿಂಗ್ಸ್ ಪ್ರಕಾರ ಆ ಹಿನ್ನೆಲೆಯಲ್ಲಿ ಹಿಂದುಳು ವರ್ಗದ ಆಯೋಗಕ್ಕೆ ಅವರು ಒಂದು ವರದಿ ಕೊಟ್ಟು ಮತ್ತು ಕೇಂದ್ರ ಸರ್ಕಾರಕ್ಕೂ ವರದಿ ಕೊಟ್ಟು ಇವೆಲ್ಲ ಸಮಾಲೋಚನೆ ನಡೆಯುವಂಥದ್ದು ಅದಕ್ಕಾಗಿ ಈಗಾಗಲೇ ಹಿಂದುಳು ವರ್ಗದ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಪತ್ರನೂ ಬರೆದಾರೆ ಹೀಗಾಗಿ ಆ ಆಯೋಗದವರು ಎಲ್ಲ ಪರಾಮರ್ಶೆ ಮಾಡಿಕೊಂಡು ಯೋಗ್ಯವಾದಂಥ ನಿರ್ಧಾರವನ್ನು ಕೊಡ್ತಾರೆ ಅನ್ನುವಂಥದ್ದು ನನಗೆ ವಿಶ್ವಾಸ ಇದೆ ಮತ್ತು ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ಇದ್ರ ಬಗ್ಗೆ ಯೋಗ್ಯವಾದಂಥ ನಿರ್ಧಾರ ಕೈಗೊಳ್ತಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಈಗ ಬಹುಶಃ 5 ವರ್ಷ ಮುಖ್ಯಮಂತ್ರಿ ಇದ್ದಂಥವ್ರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ ನಾನು ಇವತ್ತು ಸಿದ್ದರಾಮಯ್ಯ ಕೇಳ್ತೀನಿ ಇವತ್ತು ಎಲ್ಲದಕ್ಕೂ ಪದೇ ಪದೇ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡೋದು ಏನಿಲ್ಲ ಇದನ್ನು ನಿಲ್ಲಿಸ್ರಿ ದಯವಿಟ್ಟು ನಿಲ್ಲಿಸ್ರಿ ಇದನ್ನು ಇಲ್ಲದಿದ್ದರೆ ಸುಮ್ಮನೆ ನಿಮ್ಮ ಏನೋ ಒಂದು ಈಗ ನಿಮ್ಮ ನಾಯಕತ್ವಕ್ಕೆ ಎಲ್ಲೇ ಒಂದು ಕುಂದು ಬಂದದ ಎಲ್ಲೇ ಬಹುಶಃ ಅಭದ್ರತೆ ಕಾಣ್ತಾ ಇದೆ ಸಿದ್ದರಾಮಯ್ಯವ್ರಿಗೆ ಇಲ್ಲೇ ಕುರುಬರ ನಾಯಕರು ಅಂತ ಹೇಳಿ ಬಿಮ್ಮನೆ ಮಾಡ್ಕೊಂಡಿದ್ರು ಹಿಂದುಳು ವರ್ಗದ ನಾಯಕರು ಅಂತ ಬಿಮ್ಮನೆ ಮಾಡ್ಕೊಂಡಿದ್ರು ಮೊನ್ನೆ ಆ ರ್ಯಾಲಿಯಲ್ಲಿ ಲಕ್ಷಾಂತರ ಜನ ಸೇರಿದ್ರು ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ನಿಮ್ಮ ಬೇರೆ ಬೇರೆ ಕಾರಣಗಳ ಸಲುವಾಗಿ ಅದನ್ನು ಮುಜುಗರ ತಪ್ಪಿಸೋ ಸಲುವಾಗಿ ಆರ್ ಎಸ್ ಎಸ್ ಹೆಸರು ಹೇಳಕತ್ತೀರಿ ಹಾಗಾದರೆ ಮೊದಲೇ ಹಂತದಲ್ಲಿ ಯಾವಾಗ ಪಾದಯಾತ್ರೆ ಚಾಲೂ ಮಾಡ್ದಲ್ಲ ಅವತ್ತು ಹೇಳಬೇಕಾಗಿತ್ತು ನಿಮ್ಮ ಸ್ವಾಮೀಜಿಯವ್ರ ಕಡೆ ಹೋಗಿ ಅಥವಾ ಎಲ್ಲ ಸಮಾಜ ಹಿರಿಯಂಗೆ ಕರೆದು ಇದರಲ್ಲಿ ಆರ್ ಎಸ್ ಎಸ್ ಪಾತ್ರ ಇದೆ ಆ ಹಿನ್ನೆಲೆಯಲ್ಲಿ ಯಾರೂ ಹೋಗೋದು ಬೇಡ ಅಂತ ನೀವು ಬಹಿರಂಗವಾಗಿ ಹೇಳಬೇಕು ಆ ಸ್ವಾಮೀಜಿಯವ್ರು ಹೇಳ್ತಾರೆ ನಾನು ಅವ್ರ ಮನೆ ಮಾಡಿ ಹೋಗಿ ಕರೆದು ಬಂದಿದ್ದೀನಿ ಅವ್ರು ಬರ್ತೀನಿ ಅಂತ ಹೇಳಿದ್ರು ಬಂದಿಲ್ಲ ಅಂಥೇಳಿ ಅಂದಮೇಲೆ ಇಲ್ಲಿ ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ನಿಮಗೆ ಮುಜುಗರ ಆಗುವುದು ನಿಮ್ಮ ನಾಯಕತ್ವಕ್ಕೆ ಇಲ್ಲಿ ಒಂದು ಅಭದ್ರತೆ ಕಾಣ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಂಘದ ಹೆಸರನ್ನು ಬಳಸುವಂಥ ಕೆಲಸ ಮಾಡ್ತಿದ್ರಿ ಅಪಪ್ರಚಾರ ಮಾಡ್ತಿದ್ರಿ ಇದನ್ನು ನಿಲ್ಲಿಸಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ.